ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ರಾಜಸ್ಥಾನದ ಬಳಿಕ ಬರಪೀಡಿತ ಪ್ರದೇಶವಾಗುವತ್ತ ಹೆಜ್ಜೆ ಇಟ್ಟಿರುವ ಕರ್ನಾಟಕದಲ್ಲಿ ಭವಿಷ್ಯದ ದಿನಗಳು ಭೀಕರ ಕ್ಷಾಮಕ್ಕೆ ಸಾಕ್ಷಿಯಾಗಬಹುದು ಎಂಬ ಆತಂಕದ ಹಿನ್ನೆಲೆ ಅಂತರ್ಜಲ ವೃದ್ಧಿಸುವ ಸಂಕಲ್ಪದೊಂದಿಗೆ ಸರ್ಕಾರ ಜಲನಿಧಿ ಯೋಜನೆ ರೂಪಿಸಿದೆ. ಖಾತೆಯಲ್ಲಿ ಹಣವಿದ್ದರಷ್ಟೇ ಎಟಿಎಂ ನಲ್ಲಿ ಪಡೆಯಲು ಸಾಧ್ಯ. ರಕ್ತನಿಧಿಯಲ್ಲಿ ಶೇಖರಣೆ ಇದ್ದರಷ್ಟೇ ರಕ್ತ ಸಿಗುತ್ತೆ. ಇದೇ ರೀತಿ ಅಂತರ್ಜಲ ಮರುಪೂರಣವಾದರೆ ಮಾತ್ರ ಮುಂದಿನ ಪೀಳಿಗೆಗೂ ನೀರು ಲಭ್ಯವಾಗುತ್ತೆ. ರಾಜ್ಯದಲ್ಲಿ ಕೃಷಿಗೆ ಶೇಕಡಾ 67 ಅಂತರ್ಜಲವೇ ಆಧಾರ. ಆದರೆ ವರ್ಷದಿಂದ ವರ್ಷಕ್ಕೆ ಅಂತರ್ಜಲ ಕುಸಿತ ಇರೋದು ಆತಂಕವನ್ನ ಇಮ್ಮಡಿಗೊಳಿಸಿದೆ. ಈ ವಿಶೇಷ ವರದಿಗೆ ಮುಖಪುಟ ಓದಿ. 15ನೇ ವಿಧಾನಸಭೆಯ 12ನೇ ಅಧಿವೇಶನ ಸೋಮವಾರ ಆರಂಭವಾಗುತ್ತಿದ್ದು ಸಂವಿಧಾನದ ಅನುಚ್ಛೇದ 174 ಕ್ಲಾಸ್ 1 ರಲ್ಲಿ ಪ್ರದತ್ತವಾದ ಅಧಿಕಾರ ಉಪಯೋಗಿಸಿ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕಳೆದ ಒಂದು ವರ್ಷದಲ್ಲಿನ ಸರ್ಕಾರದ ಕಾರ್ಯಕ್ರಮಗಳು ಅದರ ಪರಿಣಾಮ ಅನುಷ್ಠಾನದ ಬಗ್ಗೆ ವಿವರಿಸುವ ಜೊತೆಗೆ ಸರ್ಕಾರ ಈ ಅವಧಿಯಲ್ಲಿ ಕೈಗೊಂಡ ನೀತಿ ನಿಲುವುಗಳನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಭಾಷಣದ ಆಧಾರದಲ್ಲಿಯೇ ಮುಂದಿನ 9 ದಿನ ಚರ್ಚೆ ನಡೆಯಲಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪುಲ್ವಾಮಾದಲ್ಲಿ 2019 ಫೆಬ್ರವರಿ 14ರಂದು ಭಯೋತ್ಪಾದಕರು ನಡೆಸಿದ ದಾಳಿ ಭಾರತದಲ್ಲಿ ನಡೆದ ದೊಡ್ಡ ಹಾಗೂ ಭೀಕರ ದಾಳಿಗಳಲ್ಲಿ ಒಂದು. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ವಾಹನಗಳ ಸಾಲಿನ ಮೇಲೆ ನಡೆದ ಅಂದಿನ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು. ಇದಕ್ಕೆ ಪ್ರತಿಯಾಗಿ ಭಾರತದ ಸೇನೆ ಪಾಕ್ನ ಬಾಲಾಕೋಟ್ ಮೇಲೆ ದಾಳಿ ನಡೆಸಿ ಹಲವು ಉಗ್ರ ಶಿಬಿರಗಳನ್ನು ಧ್ವಂಸಗೊಳಿಸಿತು. ಈ ಕುರಿತ ಸುದ್ದಿ ಸಮಗ್ರ ಚಿಂತನ ಪುಟದಲ್ಲಿದೆ. ಪಂಚರಾಜ್ಯ ಚುನಾವಣೆ 2ನೇ ಘಟ್ಟಕ್ಕೆ ತಲುಪಿದೆ. ಸೋಮವಾರ ಗೋವಾ ಪಂಜಾಬ್ ವಿಧಾನಸಭೆ ಚುನಾವಣೆ ಜೊತೆಗೆ ಉತ್ತರ ಪ್ರದೇಶದಲ್ಲಿ 2ನೇ ಹಂತದ ಮತದಾನ ನಡೆಯಲಿದೆ. ಒಟ್ಟು ಮತದಾನ ನಡೆಯುವ ಕ್ಷೇತ್ರಗಳೆಷ್ಟು, ಎಲ್ಲಿ ಯಾರ ಪ್ರಾಬಲ್ಯ ಇದೆ, ಚುನಾವಣಾ ಕಣದ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ. ಮುಂದಿನ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಕೇಂದ್ರ ಮುಂಗಡ ಪತ್ರ ಮಂಡನೆಯಾಗಿದೆ. ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದಾಯದ ಮೇಲಿನ ತೆರಿಗೆ ಉಳಿಸುವುದು ಹೇಗೆ ಅನ್ನೋದು ಸಾಮಾನ್ಯರ ಚಿಂತೆ. ಹೋಮ್ ಲೋನ್ ಇನ್ಸೆಂಟಿವ್ಸ್, ಇಪಿಎಲ್, ಇಎಲ್ಎಸ್ಎಸ್, ಯುಲಿಪ್, ಎನ್ಪಿಎಸ್ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಪ್ರಕಾರ ಹೂಡಿಕೆಗೂ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಇವುಗಳ ಮೂಲಕ ಒಂದಷ್ಟು ತೆರಿಗೆ ಉಳಿಸಿಕೊಳ್ಳಲು ಅವಕಾಶ ಇದೆ. ಈ ಕುರಿತ ವಿಶೇಷ ವರದಿಗೆ ವಿತ್ತವಾಣಿ ಓದಿ. ರಷ್ಯಾ ಉಕ್ರೇನ್ ಗಡಿ ಉದ್ವಿಗ್ನಗೊಂಡಿದೆ. ಉಕ್ರೇನ್ ಗಡಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಸೈನಿಕರನ್ನು ನಿಲ್ಲಿಸುವ ರಷ್ಯಾಗೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಖುದ್ದಾಗಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಜೊತೆಗೆ ಶನಿವಾರ ದೂರವಾಣಿಯಲ್ಲಿ 62 ನಿಮಿಷ ಮಾತನಾಡಿದ್ದು ಉಕ್ರೇನ್ ವಿಷಯದಲ್ಲಿ ರಷ್ಯಾ ಆಕ್ರಮಣಕಾರಿಯಾದರೆ ಅದಕ್ಕೆ ತಕ್ಕ ಬೆಲೆ ತರಬೇಕಾಗುತ್ತೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿ. ಪ್ರೀತಿ ಹುಟ್ಟಿಗೆ ಇಂತಹದ್ದೇ ಸಮಯ ಎಂದೇನಿಲ್ಲ. ಯಾಕಂದ್ರೆ ಆ ಸೆಳೆತಕ್ಕೆ ಕಾರಣ ಹುಡುಕ ಹೊರಟರೆ ಅಲ್ಲಿ ನೂರಾರು ಉತ್ತರಗಳು ದಕ್ಕುತ್ತೆ. ಪ್ರೇಮಿಗಳ ದಿನದ ನಿಮಿತ್ತ ಪ್ರೀತಿಸಿ ಮದುವೆಯಾದ ಚಂದನವನದ ಜೋಡಿಗಳು ಆ ಪ್ರೀತಿ ಮೊಳಕೆಯೊಡೆದ ಕಥೆಯನ್ನ ತೆರೆದಿಟ್ಟಿದ್ದಾರೆ. ಈ ಸ್ಪೆಷಲ್ ರಿಪೋರ್ಟ್ಗೆ ಉಲ್ಲಾಸಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.